ವಿಜಯಪುರ ಜಿಲ್ಲೆಯ ವಿರಕ್ತ ಮಠ ಆಸ್ತಿ ಇದೀಗ ವಕ್ಫ್ ಆಸ್ತಿ ಅಂತ ಸರ್ವೆ ನಂಬರ್ 1020 ಇದರ ಆಸ್ತಿಯಲ್ಲಿ ಕಬರಸ್ತಾನ ವಕ್ಫ್ ಬೋರ್ಡ್ ಅಂತ ಎಂಟ್ರಿ ಆಗಿದೆ ಹೀಗಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ 2018-19 ರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಅಂತ ಸೇರ್ಪಡೆ ಮಾಡಲಾಗಿದೆ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಈಗ ಈ ವಕ್ಫ್ ವಿಚಾರವೇ ಓಡಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿಬರ್ತಾ ಇದ್ದವು ಅದರ ಬೆನ್ನಲ್ಲೇ ಈಗ ವಿಜಯಪುರ ಜಿಲ್ಲೆಯ ವಿರಕ್ತ ಮಠಕ್ಕೂ ಕೂಡ ಆಸ್ತಿ ಸಂಕಷ್ಟ ಶುರುವಾಗಿದೆ ಇದಕ್ಕೂ ಮುಂಚೆ ಪಹಣಿಯ ಕಾಲಂ ನಂಬರ್ 11 ರಲ್ಲಿ ಖಾಲಿ ಉಳ್ಕೊಂಡಿತ್ತು ಆದರೆ ಈಗ 2018-19 ರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಅಂತ ಸೇರ್ಪಡೆ ಮಾಡಲಾಗಿದೆ ಹೀಗಾಗಿ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿ ಕೊಡ್ತಾ ಇದೆ ಈ ನಡೆ ವಕ್ಫ್ ಬೋರ್ಡ್ ಗೆ ಸೇರಿಸಿದ್ದಕ್ಕೆ ಈಗ ಮಠದ ಭಕ್ತರು ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ವಿರಕ್ತ ಮಠದ ಮುಂದೆ ಭಕ್ತರು ಜಮಾಯಿಸಿದ್ದಾರೆ ಜೊತೆಗೆ ಈ ಬದಲಾವಣೆಗೆ ಕಾರಣ ಏನು ಯಾರು ಕಾರಣ ಅಂತ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ 13ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರುವಂತ ವಿರಕ್ತ ಮಠ ಇದು ಈಗ ಈ ರೀತಿ ಬದಲಾವಣೆಗಳಾದ್ರೆ ಹೇಗೆ ಸರ್ವೆ ನಂಬರ್ ನಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ ಅಂದ್ರೆ ಆ ಪಹಣಿಯಲ್ಲಿ ಖಾಲಿ ಇದ್ದಂತ ಕಾಲಂ ನಲ್ಲಿ ಈಗ ಇದು ವಕ್ಫ್ ಆಸ್ತಿ ಅಂತ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅದು ಸಾಕಷ್ಟು ಅನುಮಾನಗಳಿಗೆ ಕೂಡ ದಾರಿ ಮಾಡಿಕೊಡ್ತಾ ಇದೆ 13ನೇ ಶತಮಾನದ ಮಠ ವಕ್ಫ್ ಆಸ್ತಿ ಆಗಿದ್ದಾದರೂ ಹೇಗೆ ಅಂತ ಭಕ್ತಾದಿಗಳು ಈಗ ಕಿಡಿಕಾರ್ತಾ ಇದ್ದಾರೆ ಇದೇ ರೀತಿ ಸಿಂದಗಿಯ ಅನೇಕ ಮಠಗಳ ಆಸ್ತಿ ವಕ್ಫ್ ಬೋರ್ಡ್ ನ ಪಾಲಾಗ್ತಾ ಇದೆ ಅಂತ ಕೂಡ ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ ಒಟ್ಟು 1.28 ಎಕರೆ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಅಂತ ಈಗ ಬರೆಯಲಾಗಿದೆ ಈ ಕಾಲಂನಲ್ಲಿ ಆಗಿರುವಂತ ಸೇರ್ಪಡೆ ಏನಿದೆ ಅದು ಸಾಕಷ್ಟು ಗೊಂದಲಗಳಿಗೆ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ ಮಾದಾರ ದೋಳಯ್ಯ ದೋರ ಕಕ್ಕಯ್ಯ ಏನ್ ಸಂಘ ಹೋಗ್ಕೊಂತಿರ್ತಾರ ನಾ ಹೇಳುದೇನು ನಂಬತ್ತರ ಯಾರ ಹೊರಗ ಹೇಳಿದವ್ರು ನಂಬ್ತಾರ ಸಣ್ಣ ಸಮಾಜ ಅಲ್ಲ ನಮ್ಮ ಬಂಧುಗಳವ್ರು ನಮ್ಮ ಬಂಧುಗಳ ಐದು ಮಂದಿನೂ ಬಂಧುಗಳ ಬಿಟ್ಟೆಲ್ಲ ಸೇರ್ಸದ 24ಕ್ಕೆ ಎರಡೇ ದಿನದೊಳಗೆ ಅದನ್ನ ಸೇರಿಸಿ ಮತ್ತೊಂದು ಲಿಸ್ಟ್ ಕಾಯ್ದೆ ಯಾವಾಗ ಬಂದಿದೆ ರೈತರ ಮನಸ್ಸಿನಲ್ಲಿ ಹಾಗೂ ಮಠ ಮಾನ್ಯಗಳ ಧರ್ಮಗಳ ಮನಸ್ಸಿನಲ್ಲಿ ಏನು ಬಂದಿದೆ ಅಂದ್ರೆ ಇದನ್ನು ಸರ್ಕಾರಕ್ಕೆ ಬಿಟ್ಟು ಕೊಟ್ರೆ ನಾವು ಎಲ್ಲಿ ಹೋಗಿರ್ಬೇಕಂತಕ್ಕಂಥ ಮನಸ್ಥಿತಿ ಬಂದ್ಬಿಟ್ಟ ಹಾಂ ಎಲ್ಲಿ ಹೋಗಿರ್ಬೇಕು ಒಂದು ತಾಯಿ ಕೂಸಿಗೆ ಹಡದು ತೊಟ್ಟಿಲ್ದಲ್ಲಿ ಬಿಡೋದು ಬಿಟ್ಟು ತೊಟ್ಟಿಯಲ್ಲಿ ಬಿಟ್ಟು ಹೆಂಗೆ ಆಗ್ತದೆ ಸಮಾಜದ ಪರಿಸ್ಥಿತಿ ನೀವು ನೋಡಬೇಕು ಆ ರೀತಿಯಾಗಿದೆ ಇದು ವಕ್ತ ತಾಯಿ ಮಗನ ಅಗಲಿಕೆ ಹೆಂಗಿರ್ತದೋ ಹಂಗೆ ಅವ್ರ ಪೂರ್ಜದ ಆಸ್ತಿಯನ್ನು ಅಗಲಿಕೆ ಮಾಡ್ತಕ್ಕಂಥ ದಿನಮಾನಗಳು ಹುಟ್ಟಿಬಿಟ್ಟದು ವಿಷಕಾರಿ ದಿನಮಾನಗಳು ಹುಟ್ಟಿಬಿಟ್ಟದು ಸಮಸ್ಯೆ ಎಲ್ಲಕ್ಕೇನು ಇದು ಬಸವಣ್ಣಪ್ಪನವ್ರ ಕಾಲದಿಂದ ಮಠ ಅವತ್ತಿನ ಹಿಡಿದು ರಾಣಿ ಅಬ್ಬಕ್ಕರ ಕಾಲದಿಂದ ಏನಪ್ಪ ಅಂತ ಕೊಟ್ಟಿರ್ತಕ್ಕಂಥ 10-20 ಕೂರಿಗೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕೊಡ್ತಕ್ಕಂಥ ಜಾಗ ಈ ಜಾಗದೊಳಗೆ ಏನಾಗಿದೆ ಅಂದ್ರೆ ಒತ್ತುವರಿ ಭಾಳ ಆಗಿದೆ ತದನಂತರ ಏನಪ್ಪ ಅಂತ ಈ ವಕ್ತ ಕಾಯ್ದೆ ಬಂದ ಮೂಲಕ ಯಾವುದೇ ಒಂದು ಸಮಸ್ಯೆ ಏನಪ್ಪ ಅಂತ ಉಲ್ಬಣಗೊಳ್ಳಕತ್ತದ ಯಾವುದು ನೋಡ್ಬೇಕತ್ತಂದ್ರೆ ಈಗ ಜಗತ್ತಿನೊಳಗೆ ಒಂದು ರೀತಿ ಸಮಸ್ಯೆ ಎಲ್ಲಿ ಉದ್ಭವ ಆಗ್ತದೆ ಅಂದ್ರೆ ಕಾರ್ಜೋಳ ಅವ್ರು ಅಂದರು ಈ ಮಠದ ಏನಿದ್ರು ನಾವು ಪರಿಹಾರ ಮಾಡಿಕೊಡ್ತೀವಿ ಅಂತೇಳಿ ಪರಿಹಾರ ಎಂಬುದು ಅದು ಹೊಡೆದು ಜಗತ್ತಿನೊಳಗೆ ಏನು ಒಂದು ಹಂಡೆ ಅಮೃತ ಇತ್ತಂದ್ರೆ ವಿಷ ಹಾಕ್ಲಿಕ್ಕೆ ಎಷ್ಟು ಬೇಕು ಟೈಮ್ ಹಂಗೆ ಒಂದು ಹಂಡೆ ಇದ್ದಂಗೆ ಸಮಾಜಕ್ಕೆ ಆಗು ಹೋಗುಗಳನ್ನು ನೋಡ್ತಕ್ಕಂಥ ಮಠದೊಳಗೆ ಇಂಥವೆಲ್ಲ ನಡೆಯುವುದು ತದನಂತರ ಸಾರ್ವಜನಿಕರ ಮಂದಿಗೆ ಕಟ್ಟಿರ್ತಕ್ಕಂಥ ಮಠ ರೀ ಐತಿಹಾಸಿಕ ಇತಿಹಾಸ ಉಳ್ಳಂತಹ ಒಂದು ಮಠ ರೀ ನಾವು 2020 ಒಂದು ಮಠದ ದಸ್ತಾವೇಜು ಕಾರ್ಯಕ್ಕಾಗಿ ನಾವು ಒಂದು ಉತಾರಿ ತೆಗೆಸ್ತೀವಿ ಆ ಸಂದರ್ಭದಲ್ಲೇ ನಮಗಿದು ವಕ್ ಬೋರ್ಡ್ ಒಳಗೆ ಸೇರಿದ್ದು ನಮಗೆ ಮಾಹಿತಿ ಸಿಗ್ತದೆ ಆ ಸಮಯದಾಗ ನಾವು ಹೋಗಿ ತಹಶೀಲ್ದಾರ್ ಅವ್ರಿಗೆ ಒಂದು ಅರ್ಜಿ ಕೊಡ್ತೀವಿ ರೀ ಅದು ಯಾವುದೇ ಪ್ರಯೋಜನ ಆಗಿಲ್ಲ ಆ ರೀತಿ ಅರ್ಜಿ ಕೊಟ್ಟಾಗೂ ಯಾವುದೇ ರೀತಿಯಂಥ ಪ್ರಯೋಜನ ಆಗಿಲ್ಲ ಆಮೇಲೆ ಹಿಂದಿನ ಕಡತಗಳನ್ನು ಪರಿಶೀಲನೆ ಮಾಡಿದಾಗ
ನಮಗೆ ಯಾವುದೇ ತರಹದ ನೋಟಿಸ್ ಕೂಡ ಬಂದಿಲ್ಲ ಈ ಹಿಂದಿನ ಕಡತಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ಎಲ್ಲಾ ದಾಖಲೆಗಳು ಸಹ ನಮ್ಮತ್ರ ಇದ್ದಾವೆ ಹಿಂದಿನ ಕಡತಗಳಲ್ಲೂ ಇಲ್ಲಿ ಹಿಂದೆ ಸುತ್ತಮುತ್ತ ಯಾವುದೇ ಕಬರಸ್ಥಾನ ಆಗಲಿ ಯಾವುದೇ ವಕ್ಬೋರ್ಡಿಗೆ ಸಂಬಂಧಪಟ್ಟಂತ ಜಾಗಗಳು ಇಲ್ಲಿ ಇರುವುದಿಲ್ಲ ಸಂಪೂರ್ಣವಾಗಿ ಇದು ನಮ್ಮ ಅಜ್ಜನವರಾದಂತ ಶ್ರೀ ಶ್ರೀಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಹೆಸರಿನಲ್ಲೇ ಇರುತ್ತದೆ ಹಾಗಾಗಿ ಇಂತ ಸಂದರ್ಭದಲ್ಲಿ ಇವು ಶಾಂತಿ ಕಡು ಕದಡುವಂತ ಕೆಲಸಗಳು ಸರ್ಕಾರದವರು ಇಂದನ್ನ ಮಧ್ಯಸ್ಥಿಕೆ ವಹಿಸಿಕೊಂಡು ತಪ್ಪು ನಿನ್ನೆ ಎಂಬಿ ಪಾಟೀಲ್ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ 10-29 ಇದ್ದಿದ್ದು 10-20 ಆಗೈತೆ ಅಂತ 10-29 ಇದ್ದಿದ್ದು 10-20 ಮಾಡದಕ್ಕಂತ ಅಧಿಕಾರಿಗಳನ್ನ ಮೇಗ ಯಾಕೆ ಕ್ರಮ ಕೈಗೊಳ್ಳತಾ ಇಲ್ಲ ಆ ಸಂದರ್ಭದಲ್ಲಿ ಯಾರಿದ್ರು ಅವರು ಈ ಕೆಲಸ ಮಾಡೋದಕ್ಕೆ ಕೊಟ್ಟಂತವರು ಪ್ರಚೋದನೆ ಕೊಟ್ಟಂತವರು ಯಾರು ಮಿಸ್ಗೈಡ್ ಮಾಡಿದಂತವರು ಯಾರು ಅಂತವ್ರ ಮ್ಯಾಗ ಸೂಕ್ತವಾದಂತ ತನಿಖೆ ಮಾಡಿ ಅಂತವ್ರ ಮ್ಯಾಗ ಕ್ರಮ ಕೈಗೊಳ್ಳಬೇಕಂತ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ ಲೀಗಲ್ ಫೈಟ್ ಎಲ್ಲಕ್ಕೆ ಏನಾದ್ರೆ ಮನವಿ ಕೊಟ್ಟಿದ್ದೀವಿ ರೀ ಯಾವುದೇ ಪ್ರಯೋಜನ ಆಗಿಲ್ಲ ತಹಶೀಲ್ದಾರ್ ಈ ಮಠ ಮತ್ತು ಜಮೀನು ಸೇರಿ ಒಂದೇ ಆಸ್ತಿದೊಳಗೈತೆ ರೀ 1 ಎಕರೆ 26 ಗುಂಟೆ ಜಮೀನು ಇದೆ ಶತಮಾನದಾಗೆ ಕಟ್ಟಿರ್ತಕ್ಕಂಥ ಮಠ ರೀ ಅದೇ ಸರ್ ಒಂದು ನಮ್ದು ಆಸ್ತಿ ನಂಬರ್ ಇದ್ದು 10-20 1 ಎಕರೆ 36 ಗುಂಟೆ ಅದನ್ನ ಹೋಗಿ 10-29 5 ಎಕರೆ 90 ಗುಂಟೆ ಅಂತ ತೋರಿಸ್ತದ ಅದು ತಪ್ಪದ ದಯವಿಟ್ಟು ಸಹಿ ಹಾಕಿಸ್ಕೊಳ್ಳೋಕೆ ತಿಟ್ಟ ಅಂದ್ರೆ ಅಲ್ಲಿ ಕಳ್ಕೊತೀನಿ ಅದೇ ಸರ್ ಒಂದು ನಮ್ದು ಆಸ್ತಿ ನಂಬರ್ ಇದ್ದು 10-20 1 ಎಕರೆ 36 ಗುಂಟೆ ಅದನ್ನ ಹೋಗಿ 10-29 5 ಎಕರೆ 90 ಗುಂಟೆ ಅಂತ ತೋರಿಸ್ತದ ಅದು ತಪ್ಪದ ದಯವಿಟ್ಟು ಸಹಿ ಹಾಕಿಸ್ಕೊಳ್ಳೋಕೆ ತಿಟ್ಟ ಅಂದ್ರೆ ಅಲ್ಲಿ ಕಳ್ಕೊತೀನಿ ಅದೇ ಸರ್ ಒಂದು ನಮ್ದು ಆಸ್ತಿ ನಂಬರ್ ಇದ್ದು 10-20 1 ಎಕರೆ 36 ಗುಂಟೆ ಅದನ್ನ ಹೋಗಿ 10-29 5 ಎಕರೆ 90 ಗುಂಟೆ ಅಂತ ತೋರಿಸ್ತದ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಿದ್ದು ಸಿದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ವಕ್ಫ್ಗೆ ಸಂಬಂಧಿಸಿದಂತೆ ರಾಜ್ಯದಾದ್ಯಂತ ಅನೇಕ ಆರೋಪ ಪ್ರತ್ಯಾರೋಪಗಳು ಕೇಳಿಬರ್ತಿದ್ದಾವೆ ಈಗ ವಿರಕ್ತ ಮಠಕ್ಕೂ ಕೂಡ ಅದರ ಬಿಸಿ ತಟ್ತಾ ಇದೆ ವಿರಕ್ತ ಮಠದ 1.28 ಎಕರೆ ಭೂಮಿ ಏನಿದೆ ಅದು ಕೂಡ ಈಗ ವಕ್ಫ್ಗೆ ಸೇರ್ಪಡೆ ಆಗಿದೆ ಅನ್ನುವಂಥ ಕಾಲಂನಲ್ಲಿ ಉಲ್ಲೇಖ ಆಗಿರೋದು ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ ಡೀಟೇಲ್ಸ್ ಕೊಡೋದಾದ್ರೆ 13ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರುವಂತಹ ಈ ವಿರಕ್ತ ಮಠ ಇದೀಗ ವಕ್ಫ್ ಆಸ್ತಿಗೆ ಸೇರಿದೆ ಅನ್ನುವಂಥದ್ದು ಕೂಡ ಇದೆ 2018-2019 ವಕ್ಫ್ ಬೋರ್ಡ್ಗೆ ಸೇರ್ಪಡೆ ಆಗಿದೆ ಅಂತ ತಿಳಿದು ಬಂದಿರುವಂಥದ್ದು ಈಗ ವಿಜಯಪುರದ ಸರ್ವೆ ನಂಬರ್ 1020 ಆಸ್ತಿ ಕವರ್ಸ್ಥಾನ್ ವಕ್ಫ್ಗೆ ಸೇರಿದೆ ಅಂತ ಹೇಳಿ ಎಂಟ್ರಿ ಕೂಡ ಆಗಿದೆ ಇನ್ನು ಈ ಮಠದ ಭಕ್ತರು ಕೂಡ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಯಾಕಂದ್ರೆ 13ನೇ ಶತಮಾನದಿಂದ ಕೂಡ ಈ ಮಠ ಈ ಸಂಸ್ಥಾನ ಸಿಂಧಿಗೆಯಲ್ಲಿ ಇರುವಂತದ್ದು ಮತ್ತು ಯಾವ ರೀತಿಯಾಗಿ ಇದು ಸೇರ್ಪಡೆಯಾಗಿದೆ ಇದಕ್ಕಿಂತ ಮುಂಚೆ ಪಹಣಿಯಲ್ಲಿ ನೋಡಿದ್ರೆ ಕಾಲಂ ನಂಬರ್ 11 ಖಾಲಿ ಇತ್ತು ಈಗ ವಕಫ್ ಬೋರ್ಡ್ ಸೇರಿದ್ದಕ್ಕೆ ಮಠದ ಭಕ್ತರು ಕೂಡ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಮತ್ತು 13ನೇ ಶತಮಾನದಿಂದ ಕೂಡ ಈ ಆಸ್ತಿ ಈ ಮಠಕ್ಕೆ ಸೇರಿತ್ತು ಈ ಮಠದ ಸಾಕಷ್ಟು ಭಕ್ತರು ಕೂಡ ಬಂದು ಇಲ್ಲಿ ಆ ದರ್ಶನವನ್ನ ಪಡ್ಕೊಳ್ತಾ ಇದ್ರು ಈಗ ಈ 13ನೇ ಶತಮಾನದ ಏನು ದೇವಸ್ಥಾನ ಇದೆ ಈಗ ವಕಫ್ ಸೇರಿದಕ್ಕಾಗಿ ಭಕ್ತರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮತ್ತು ಸಿಂದಗಿ ತಾಲೂಕಿನ ಅನೇಕ ಹಿಂದೂ ಮಠಗಳು ಈಗ ಆಸ್ತಿ ವಕಫ್ ಬೋರ್ಡ್ ಪಾಲಾಗಿದೆ ಅಂತ ಹೇಳಿ ಹೇಳ್ತಾ ಇರಬಹುದು ಮತ್ತು ಸಿಂದಗಿ ಪಟ್ಟಣದಲ್ಲಿ ಬೃಹತ್ ದೊಡ್ಡ ದೇವಸ್ಥಾನ ಕೂಡ ಇದೆ ಮಠ ಕೂಡ ಇದೆ ಹೌದು ಒಟ್ಟು 1.28 ಎಕರೆ ಪಹಣಿಯ ಏನಿದೆ ಈಗ ವಕಫ್ ಬೋರ್ಡ್ ಎಂಟ್ರಿ ಆಗಿದ್ದಕ್ಕೆ ಸಿಂದಗಿ ಪಟ್ಟಣ ಮತ್ತು ಸಿಂದಗಿ ಅಕ್ಕಪಕ್ಕದಲ್ಲಿರುವ ಗ್ರಾಮದ ಜನರು ಮತ್ತು ಸಿಂದಗಿ ವಿರಕ್ತ ಮಠದ ಏನು ಭಕ್ತರಿದ್ದಾರೆ ಅವರು ಕೂಡ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ ಗೆ ಯಾರ ಹೊರಗೆ ಹೇಳಿದವ್ರು ನಂಬ್ತಾರ ಇದ್ರ ಬಗ್ಗೆ ಸಣ್ಣ ಸಮಾಜ ಅಲ್ಲ ನಮ್ಮ ಬಂಧುಗಳವ್ರು ನಮ್ಮ ಬಂಧುಗಳು ನಾಲ್ಕು ಐದು ಬಂದೇನೋ ಬಂಧುಗಳು ಬಿಟ್ಟೆಲ್ಲ ಸೇರ್ಸದ 24ಕ್ಕೆ ಎರಡೇ ದಿನದೊಳಗೆ ಅದನ್ನ ಸೇರಿಸಿ ಮತ್ತೊಂದು ಲಿಸ್ಟ್ ಹೇಳಿದ್ರು.